ರೂಪಾಯಿಗೆ ಪೆಪ್ಪರ್ ಪೌಡರ್ ಮತ್ತೆ ಉಪ್ಪು ಹಾಕಿ ಕಳಿಸಿದ್ಯಾ? ಇಲ್ಲ ಅತ್ತೆ, ಅದನ್ನೆಲ್ಲ ಹಾಕಬೇಕಿತ್ತ? ಹಾಕಬೇಕಿತ್ತ ಅಂತ ಈಗ ಕೇಳೋದಾ? ಬುದ್ಧಿ ಇಲ್ವಾ ನಿನಗೆ? ಗೊತ್ತಿಲ್ಲ ಅಂದ್ರೆ ಯಾಕೆ ಮಾಡಕ್ ಹೋಗ್ತ್ಯಾ? ಸುಮ್ಮನೆ ಏನ್ ನಿನಗೆ? ನನಗೆ ತಲೆ ಸುತ್ತಿತ್ತು ಅಷ್ಟೇ, ಅದಕ್ಕೆ ಎಲ್ಲ ನಿರ್ಧಾರ ನೀನೇ ಮಾಡ್ತ್ಯಾ? ಸಾರಿ ಮಾ, ತಪ್ಪಾಯ್ತು, ನೀನ್ ಹೇಳ್ದಾಗೆ ಆಗ್ಲಿ, ನಾನು ಗಾಬರಿ ಆಗಲ್ಲ, ಸುಮ್ಮನೆ ಕೂತಿರ್ತೀನಿ, ನೀನೇ ಎಲ್ಲ ಕೆಲಸ ಮಾಡು ಸರಿನಾ? ಲಕ್ಷ್ಮಕ್ಕ ಸಾಕಕ್ಕ ಸಾಕು, ನಾನು ಕರ್ದೆ ಅಂತ ತಿರುಗ್ಬಿಟ್ಟು ನಗ ನಾಟಕ ಎಲ್ಲ ಬೇಡ. ಕಿತ್ಲೆ ನಂಗಿರೋ ಮುಖ ಬಾಡಿ ಇಷ್ಟೇಷ್ಟು ನಿಂಬೆಣ್ಣಾಗಿರೋದು ನನ್ನ ಕಣ್ಣಿಗೆ ಕಾಣಿಸುತ್ತಕ್ಕ? ಯಾಕಕ್ಕ ಕಾವೇರಮ್ಮ ಬೈದಿದ್ದಕ್ಕ ಅದಕ್ಕೆ ಬೇಜಾರಲ್ಲ? ಇಲ್ಲ, ಹಾಗೇನಿಲ್ಲ ಗಂಗಕ್ಕ. ಏ ಲಕ್ಷ್ಮಕ್ಕ, ಅವ್ರ ಕೈಯಲ್ಲಿ ಬೈಸ್ಕೊಳ್ಳೋದನ್ನೆಲ್ಲ ನೀವು ಲೆಕ್ಕಕ್ಕೆ ಇಟ್ಕೋಬೇಡಿ. ಅವ್ರು ಯಾವಾಗಲೂ ಏನೋ ಒಂದು ಅಂತಾನೆ ಇರ್ತಾರೆ. ಇಲ್ಲಿ ನೋಡಿ, ಅವ್ರು ಏನೇ ಬೈದ್ರು ಈ ಕಿವಿಲಿ ಕೇಳಿಸ್ಕೋಬೇಕು, ಈ ಕಿವಿಲಿ ಬಿಡಬೇಕು, ಆ ಮಾತುಗಳನ್ನೆಲ್ಲ ಮನೆಯಿಂದ ಆಚೆ ಕಳಿಸಿ ಟಾಟಾ ಬೈ ಮಾಡಿಬಿಡ್ಬೇಕು. ನೀವಿಷ್ಟಕ್ಕೆ ಬೇಜಾರಾದ್ರೆ ನನಗೆ ಬೈತಾರೆ ಬೈತಾರೆ, ದಿನಕ್ಕೆ 100 ಸಲ ಬೈತಾರೆ, ನಾನು 3 ಸಲನೂ ಕಿವಿ ಮೇಲೆ ಹಾಕಳಲ್ಲ. ಹಾಗೆಲ್ಲ ಅನ್ಬೇಡಿ ನೀವು, ಅತ್ತೆ ತುಂಬಾ ಕಟ್ಟಿನಿಟ್ಟು ಅನ್ಸುತ್ತೆ, ಅವ್ರು ತುಂಬಾ ಶಿಸ್ತು ಅನ್ಸುತ್ತೆ, ಅದಕ್ಕೆ ನನ್ನ ಕೆಲಸ ಹಿಡಿಸ್ಲಿಲ್ವೇನೋ. ನಾನು ಕೇಳಿ ನೋಡಿ ಮಾಡಬೇಕಿತ್ತು, ಇನ್ಮೇಲೆ ಹುಷಾರಾಗಿದ್ರೆ ಆಯ್ತು ಬಿಡಿ. ಚೆನ್ನಾಗಿ ಹೇಳಿದ್ರಿ ಲಕ್ಷ್ಮಕ್ಕ. ನಿಮಗೆ ಗೊತ್ತಿಲ್ಲ, ಅವಮ್ಮ ಸ್ವಲ್ಪ ಹಂಗೇನೆ, ಯಾರು ಏನು ಮಾಡಿದ್ರು ಸರಿ ಹೋಗಲ್ಲ, ಎಲ್ಲದಕ್ಕೂ ಬಂದು ಕೈ ಆಡಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಇವಾಗ ನೋಡಿ ಅಕ್ಕ, ನಮಗೆ ಬೇಕಾದ್ರೆ ಈ ಬದನೆ ಕೈನ 10 ಸಲ ಉಜ್ಜಿ ಉಜ್ಜಿ ತೊಳೆದಿಟ್ರುವೆ, ಆ ಅಮ್ಮಗೆ ಸಮಾಧಾನ ಆಗಲ್ಲ. ಅವರೊಂದ್ಸಲ ಬಂದು ಅದನ್ನ ಉಜ್ಜಿ ತೊಳೆದಿಟ್ರೇನೆ ಅವ್ರಿಗೆ ಸಮಾಧಾನ. ಇನ್ನು ಅವ್ರ ಮಗನ ವಿಷಯದಲ್ಲಂತೂ ನೋಡಿ ಗಂಗಕ್ಕ, ನೀವು ಹಾಗೆಲ್ಲ ಹೇಳಬಾರ್ದು, ಅವರು ದೊಡ್ಡವರು, ಅವ್ರಿಗೆ ಅವ್ರದೇ ನೀತಿ ನಿಯಮ ಅಂತ ಇರುತ್ತೆ, ನಾವು ಅದನ್ನೆಲ್ಲ ತಮಾಷೆ ಮಾಡಬಾರ್ದಲ್ವಾ? ನಾವು ಅವ್ರಿಗೆ ಅಡ್ಜಸ್ಟ್ ಆದರೆ ಆಯಿತು. ಚೆನ್ನಾಗಿ ಹೇಳಿದ್ರಿ, ಆದರೂ ನೀವು ಇಷ್ಟೊಂದು ಒಳ್ಳೆಯವರ, ಈ ಕಡೆ ತಿರುಗಿ ಇಲ್ಲಿ. ಸರಿ ಹೋಯ್ತು, ಕಷ್ಟ ಇದೆ ಇಲ್ಲಿ ನಿಮಗೆ. ಏನ್ ಕಷ್ಟ, ಅಚ್ಚುಕಟ್ಟಾಗಿರೋ ತಪ್ಪಲ್ಲ, ನಮ್ಗೆ ಯಾವಾಗ್ಲೂ ದೊಡ್ಡವ್ರು ಬೈಯೋದೇ ಕಾಣಿಸುತ್ತೆ ಹೊರತು ಅದ್ರ ಹಿಂದೆ ಇರೋ ಪ್ರೀತಿ ಕಾಣಿಸಲ್ಲ. ಹೌದೌದು ಅಲ್ಲ, ಮೂಸಂಬಿ ಹಣ್ಣು ಕಿತ್ಲೆ ಹಣ್ಣು ಸರಿಯಾಗಿ ಪ್ಯಾಕ್ ಮಾಡ್ಕೊಟ್ಟಿಲ್ಲ ಅಂತ ಅಷ್ಟಕ್ಕೆ ಬಾಯಿಗೆ ಬಂದಂಗೆ ಬೈದು ಬಿಡದ? ಅಲ್ಲ ವೈಷ್ಣವಣ್ಣ ಏನು ಚಿಕ್ಕ ಹುಡುಗನ, ಬಾಯಿಗೆ ಬೀಜ ಸಿಕ್ಕಿದ್ರೆ ಹೂ ಅಂತ ಉಗಿದ್ಬಿಟ್ಟು ಹಣ್ಣ ತಿಂತಾರಪ್ಪ, ಅದಕ್ಕೆಲ್ಲ ಬೈದ್ಬಿಟ್ರೆ? ನನಗೂ ಅತ್ತೆ ಬೈದಾಗ ಹೀಗೆ ಅನ್ನಿಸ್ತು, ಮಗ ದೊಡ್ಡವನಾಗಿದ್ದಾನಲ್ಲ ಅಂತ. ಆದರೆ ಆಮೇಲೆ ಕೂತು ಯೋಚನೆ ಮಾಡಿದಾಗ ನನಗೂ ಗೊತ್ತಾಯ್ತು, ನನ್ನ ಅಕ್ಕಮ್ಮಂಗೂ ಅಷ್ಟೇ, ನಾನು ಯಾವತ್ತೂ ಬೆಳೆಯೋದೇ ಇಲ್ಲ, ಇನ್ನೂ ಪುಟ್ಟ ಹುಡುಗಿ ಅಂದ್ಕೊಂಡಿದ್ದಾಳೆ. ಹಾಗೆ ಅತ್ತೆಗೂ ವೈಷ್ಣವ್ ಅವರು ಒಂದು ಪುಟ್ಟ ಹುಡುಗ ಅಲ್ವಾ, ಅದಕ್ಕೆ ಅಷ್ಟು ಕಾಳಜಿ ಮಾಡ್ತಾರೆ ಅನ್ನಿಸ್ತು. ಅದಕ್ಕೆ ನಾವು ಬೇಜಾರು ಮಾಡ್ಕೊಳಕ್ಕಾಗತ್ತಾ? ತಾಯಿ ಪ್ರೀತಿ ಅಲ್ವಾ ಗಂಗಕ್ಕ. ಲಕ್ಷ್ಮಿ, ಲಕ್ಷ್ಮಕ್ಕ ಖಾಲಿ ಆಗ್ಬಿಟ್ಟಿದೆ, ಸ್ಟೋರ್ ರೂಮಲ್ಲಿ ತುಂಬ್ಕೊಂಡು ಬಂದ್ಬಿಡ್ತೀನಿ. ಸಾರಿ ಅಮ್ಮ. ಯಾಕತ್ತೆ, ಆಗ್ಲೇ ಸುಮ್ಮನೆ ನಿನ್ ಮೇಲೆ ರೇಗಿ ನಿನಗೆ ಬೇಜಾರು ಮಾಡಿಬಿಟ್ನಲ್ಲ ಅದಕ್ಕೆ. ಇಲ್ಲ ಅತ್ತೆ, ನೀವು ಹೇಳಿದ್ದೆ ಸರಿ, ನನಗೆ ಈ ಮನೆ ಹೊಸದು, ಇಲ್ಲಿನ ಕ್ರಮ ಗೊತ್ತಿಲ್ಲ, ನಿಮ್ಮನ್ನು ಕೇಳಿದೆ, ನಾನು ನನ್ನ ಪಾಡ ಕೆಲಸ ಮಾಡಬಾರ್ದಿತ್ತು, ಇನ್ಮೇಲೆ ಕೇಳಿಬಿಟ್ಟೆ ಮಾಡ್ತೀನತ್ತೆ, ನೀವು ನನಗೆಲ್ಲನೂ ಹೇಳ್ಕೊಡಿ. ಅಷ್ಟಕ್ಕೂ ಬೆಳಿಗ್ಗೆ ಏನಾಯಿತು ಅಂದರೆ, ನೀವು ಮಲಗಿದ್ರಿ, ನಿಮ್ಮನ್ನು ಎಬ್ಸಕ್ಕೆ ನನಗೆ ಮನಸ್ಸಾಗಿಲ್ಲ ಅತ್ತೆ, ಅದಕ್ಕೆ ನಾನು ನನ್ನ ಮಗನಿಗೋಸ್ಕರ ಎಷ್ಟೊತ್ತು ಬೇಕಾದರೂ ಎದ್ದಿರ್ತೀನಿ. ಅವನು ಬರೋದು ನಡುರಾತ್ರಿ ಆದರೂ ಸರಿ, ನಾನು ಅವನಿಗೋಸ್ಕರ ಕಾಯ್ತೀನಿ. ನನಗೆಷ್ಟೇ ಹುಷಾರಿಲ್ಲ ಅಂದರೂ ನಾನು ಅವನಿಗೋಸ್ಕರ ಎದ್ದಿರ್ತೀನಿ. ನನ್ನ ಮಗನ ಬಗ್ಗೆ ನೀನು ತಿಳ್ಕೊಳ್ಳೋದು ತುಂಬ ಇದೆ, ನಿಧಾನಕ್ಕೆ ಕಲ್ತ್ಕೊ.
ಸರಿ ಅತ್ತೆ, ನನ್ನ ಮಗನ್ನ ಇಷ್ಟು ವರ್ಷದಿಂದ ನಾನೇ ಬೆಳೆಸಿದಿನಿ. ಈ ಮನೆನ ಇಷ್ಟು ವರ್ಷದಿಂದ ನಾನೇ ಮುಂದೆ ನಿಂತು ನೋಡ್ಕೊಂಡಿದ್ದೀನಿ. ನನ್ನ ಮಗನ ಇಷ್ಟ ಕಷ್ಟ ಎಲ್ಲ ನನಗೆ ಗೊತ್ತು. ಹುಟ್ಟಿದಾಗಿಂದ ಅವನನ್ನು ನಾನು ಜೋಪಾನ ಮಾಡಿದ್ದೀನಿ. ಅವನಿಗೆ ಏನು ತಿಂದರೆ ಶೀತ ಆಗುತ್ತೆ, ಏನು ಕುಡಿದ್ರೆ ನೆಗಡಿ ಆಗುತ್ತೆ ಅಂತ ನನಗೆ ಗೊತ್ತು. ಅದೆಲ್ಲ ನಿನಗೆ ಒಂದೇ ದಿನಕ್ಕೆ ಬರಲ್ಲ ಅಲ್ವಾ? ನೀನು ಬಂದು ಒಂದೇ ದಿನಕ್ಕೆ ನೀನು ಕಾವೇರಿ ಆಗೋದಕ್ಕಾಗಲ್ಲ ಅಲ್ವಾ? ಹ್ಞೂ, ನೀವು ಕಲಿಸ್ಕೊಟ್ರೆ ನಾನು ಕಲಿತೀನಿ ಅತ್ತೆ. ವೆರಿ ಗುಡ್, ಇದು ಮಾತು. ನಾನು ನಿನಗೆ ಎಲ್ಲ ಕಲಿಸ್ತೀನಿ, ನೀನು ಕಾವೇರಿಗೆ ತಕ್ಕ ಸೊಸೆ ಆಗ್ತೀಯ. ಆ ರೀತಿ ನಿನಗೆ ಹೇಳ್ಕೊಡ್ತೀನಿ. ಯಾಕಮ್ಮ ನೀವು ಲಕ್ಷ್ಮಿನ ತಪ್ಕೊಂಡು ನಿಂತಿದ್ದನ್ನ ನಾನು ನೋಡಿದೆ. ಅದಕ್ಕೆ ನೀವು ಅವಳ ಜೊತೆ ಹೀಗೆಲ್ಲ ಕ್ಲೋಸ್ ಆದ್ರೆ ನನಗೆ ಟೆನ್ಷನ್ ಆಗುತ್ತೆ, ನನಗಿದೆಲ್ಲ ಇಷ್ಟ ಆಗಲ್ಲ. ನೀವು ಲಕ್ಷ್ಮಿನ ಹಾಗೆ ಮಾಡಬಾರ್ದು ಆಂಟಿ. ಅರೆ ಯಾಕೆ ಕೀರ್ತಿ, ನೀವು ಅವಳನ್ನ ಇಷ್ಟೆಲ್ಲ ಪ್ರೀತಿ ಮಾಡಿ ಆಮೇಲೆ ನನ್ನನ್ನು ದೂರ ಮಾಡಿಬಿಟ್ರೆ? ಛೇ, ಏನಮ್ಮ ನೀನು, ಹಾಗೆಲ್ಲ ಆದರೂ ಆಗುತ್ತಾ? ಅದು ನನಗೆ ಹುಷಾರಿಲ್ಲ, ಅವಳೇ ಎಲ್ಲ ಕೆಲಸ ಮಾಡಿದ್ಲು, ಅದಕ್ಕೆ ಅವಳನ್ನ ಅಪ್ರಿಷಿಯೇಟ್ ಮಾಡ್ತಿದ್ದೆ ಅಷ್ಟೇ. ಅಷ್ಟೇ ಅಲ್ವಾ, ಬೇರೇನು ಇಲ್ಲ ತಾನೆ? ಹಾ ಅಷ್ಟೇ. ನೀನೇನು ಬಂದಿದ್ದು ಹಾಗೆ ನನ್ನನ್ನು ಪದೇ ಪದೇ ಮೀಟ್ ಮಾಡಬಾರ್ದು ಅಂತ ನಾನು ನಿನಗೆ ಹೇಳಿಲ್ವಾ? ಆದಷ್ಟು ಬೇಗ ಇದಕ್ಕೆ ಅವ್ರು ಸೈನ್ ಮಾಡಿಸ್ಕೊಂಡು ಬನ್ನಿ. ಏನಿದು? ಡಿವೋರ್ಸ್ ಪೇಪರ್ಸ್. ಇದನ್ಯಾಕೆ ತಂದಿದ್ಯಾ ಕೀರ್ತಿ? ಏನಂಟಿ ಹೀಗೆ ಕೇಳ್ತಿದ್ದೀರಾ? ನಂಗೂ ವೈಷ್ಣವ್ಗೂ ಮದುವೆ ಆಗ್ಬೇಕು ಅಂದ್ರೆ ಮೊದಲು ವೈಷ್ಣವ್ ಲಕ್ಷ್ಮಿ ಕಾನೂನು ಪ್ರಕಾರ ಸೆಪರೇಟ್ ಆಗ್ಬೇಕಲ್ವಾ? ಆದಷ್ಟು ಬೇಗ ಅವ್ರಿಗೆಲ್ಲ ತಿಳಿಸಿ ಇದ್ರ ಮೇಲೆ ಸೈನ್ ಮಾಡಿಸ್ಕೊಂಡು ಬನ್ನಿ. ಅವರಿಬ್ರು ಬೇಗ ಸೈನ್ ಮಾಡಿದ್ರೆ ಎಲ್ಲ ಪ್ರೊಸೀಜರ್ಸ್ ಬೇಗ ಬೇಗ ಆಗುತ್ತೆ ಅಂತ ನನ್ನ ಲಾಯರ್ ಹೇಳಿದ್ರು. ನೀನು ತುಂಬ ಗಡಿಬಿಡಿ ಮಾಡ್ತಿದ್ಯಾ ಕೀರ್ತಿ, ಇಷ್ಟು ಅರ್ಜೆಂಟಲ್ಲಿ ಹೀಗೆ ಆಗಲ್ಲ ಅಂತ ಮಾತ್ರ ಹೇಳಿಬಿಡಿ ಆಂಟಿ. ನನಗೆ ಗೊತ್ತು, ಪ್ರಾಮಿಸ್ ಮಾಡಿದಷ್ಟು ಈಸಿಯಾಗಿ ನಿಮ್ಮ ಮಗನ ಹತ್ರ ಹೋಗಿ ಮಾತಾಡೋದಕ್ಕಾಗಲ್ಲ ಅಂತ. ಹಾಗಂತ ಮಾತಾಡದೇ ಇರೋದಕ್ಕೂ ಆಗಲ್ವಲ್ಲ, ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ನನಗೂ ವೈಷ್ಣವಿಗೂ ಮದುವೆ ಆಗುತ್ತೆ ಅಂತ. ನಿಮಗೆ ನಿಮ್ಮ ಮಗನ ಹತ್ರ ಮಾತಾಡೋದಕ್ಕೆ ಕಷ್ಟ ಅಂತಾದರೆ ಪರವಾಗಿಲ್ಲ, ನನಗೆ ಹೇಳಿ, ನಾನೇ ಅವರಿಬ್ಬರನ್ನ ಕೂರಿಸಿ ಮಾತಾಡ್ತೀನಿ. ಲಕ್ಷ್ಮಿ ಆರಾಮಾಗಿ ಒಪ್ಪುತ್ತಾಳೆ, ಟೆನ್ಷನೇ ಇಲ್ಲ. ನಿನಗೆ ಹೇಗೆ ಗೊತ್ತು? ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ, ಆಗುತ್ತೆ, ಆಗಲ್ಲ, ವರ್ಕ್ ಆಗುತ್ತೆ. ಎಸ್ ಎಸ್ ಮಾಮ್, ಇಲ್ ವರ್ಕ್ ಎಲ್ಲ ನಾನು ಅನ್ಕೊಂಡು ಹಾಗೆ ಆಗುತ್ತೆ. ಹಬ್ಬ ಎಲ್ಲೂ ಸಿಗಲ್ಲ ಅನ್ಕೊಂಡು ಟೆನ್ಷನ್ ಆಗಿತ್ತು. ಇದಿಷ್ಟು ಪ್ಯಾಕ್ ಮಾಡ್ಬಿಡಿ ಅಣ್ಣ. ಅದು ಆವಾಗಲೇ ಯಾರೋ ಒಬ್ರು ತಗೊಂಡು ಆಯ್ತಮ್ಮ. ಬಟ್ ಆಕ್ಚುಲಿ ಆ ಅಂಕಲ್ ಹತ್ರ ಒಂದೇ ಒಂದು ಕಟ್ಟು ಮಂಗಳೂರು ಮಲ್ಲಿಗೆ ಇತ್ತಂತೆ, ಅದ್ ನೀವು ತಗೊಂಡ್ಬಿಟ್ರಿ ಅಂತಂದ್ರು. ತಗೊಳ್ಳಿ, ಮೊದ್ಲೇ ಲೇಟ್ ಆಗಿದೆ ಅಂತೀರಾ, ಇನ್ನೀ ಬಟ್ಟೆ ಹಾಕೊಂಡು ಎಷ್ಟು ಮಾರ್ಕೆಟ್ ಅಂತ ಅಲ್ಲಿತ್ತೀರಾ, ಇದು ನಿಮ್ಗೆ ಇರ್ಲಿ. ಬಟ್ ನಮಗ್ ಸಿಕ್ಕಿದ್ದನ್ನ ನಾವು ಬೇರೆಯವ್ರಿಗೆ ಕೊಡಬಾರ್ದು ಲಕ್ಷ್ಮಿ. ನಮ್ಗೆ ಏನ್ ಸಿಗ್ಬೇಕೋ ಅದ್ ಸಿಕ್ಕೇ ಸಿಗುತ್ತೆ. ಬಹುಶಃ ಈ ಹೂ ನಿಮ್ಗೆ ಸಿಗ್ಬೇಕು ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಕೊಡ್ತೀನಿ, ತಗೊಳ್ಳಿ. ಅವತ್ತ ಮಲ್ಲಿಗೆ ಹೂ ಅವಳಗ್ ಸಿಕ್ಕಿತ್ತು, ಆದ್ರೆ ನಾನು ಅದನ್ನ ಆಸೆ ಪಟ್ಟೆ ಅನ್ನೋ ಕಾರಣಕ್ಕೆ ಅವಳು ಅದನ್ನ ನನಗೆ ಕೊಟ್ಬಿಟ್ಲು. ನಿಮಗ್ ಸೇರ್ಬೇಕಾಗಿರೋದನ್ನ ನಾನ್ ಕಿತ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ, ನೀವೇ ಇಟ್ಕೊಳ್ಳಿ ಅಂತ ನನಗೆ ಕೊಟ್ಟು ಹೋದ್ಲು. ಅದೇ ಅವಳ ನೇಚರ್, ಅವಳು ದಲ್ಲದ್ದನ್ನ ಅವಳು ಇಟ್ಕೊಳ್ಳಲ್ಲ, ವಾಪಸ್ ಕೊಟ್ಬಿಡ್ತಾಳೆ. ಇದೇ ಗುಣ ನೋಡಿ ನಾನು ಅವಳಿಗೂ ವೈಷ್ಣವಿಗೂ ಮದುವೆ ಮಾಡಿಸಿದ್ದು. ವೈಷ್ ನನ್ನವನು ಅಂತ ಗೊತ್ತಾದ್ರೆ ಅವಳು ಅವನ್ನ ಬಿಟ್ಟು ಹೋಗ್ತಾಳೆ ಅಂತ ನನ್ಗೆ ಅವತ್ತೇ ಗೊತ್ತಾಯ್ತು. ಆ ಮಹಾಲಕ್ಷ್ಮಿ ಈ ಮಹಾಲಕ್ಷ್ಮಿ ಇಬ್ಬರದು ಒಂದೇ ಸ್ವಭಾವ. ಮಹಾಸ್ವಾಭಿಮಾನಿ ಇವಳು ಅಷ್ಟೇ, ಮಹಾಸ್ವಾಭಿಮಾನಿ. ಅವಮಾನ ಆದ ಕಡೆ ಒಂದು ಕ್ಷಣನೂ ಇಲ್ಲಲ್ಲ, ಎತ್ತು ಹೊರಟೆ ಹೋಗ್ತಾಳೆ. ಆವತ್ತು ಪುರೋಹಿತರು ಇದನ್ನೇ ಹೇಳಿದ್ರು, ಲಕ್ಷ್ಮಿ ಮನ್ಸಿಗೆ ನೋವಾದ್ರೆ ಅವಳ ಜಾಗದಲ್ಲಿ ಒಂದು ಕ್ಷಣನೂ ಇರಲ್ವಂತೆ. ಕೀರ್ತಿ ಹೇಳಿದಂಗೆ ಲಕ್ಷ್ಮಿ ನನ್ನ ಮನೆ ಬಿಟ್ಟು ಹೋದ್ರೆ. ಅದಕ್ಕೆ ನಮ್ಗೆ ಯಾವುದು ಟೆನ್ಷನ್ ಇಲ್ಲ, ನೀವು ಆದಷ್ಟು ಬೇಗ ಅದಕ್ಕೆ ಸೈನ್ ಮಾಡಿಸಿ, ಇಲ್ಲ ನಾನೇ ಅವ್ರ ಹತ್ರ ಮಾತಾಡಿ ಸೈನ್ ಮಾಡಿಸ್ತೀನಿ. ಓಕೆ, ಯು ಟೇಕ್ ಕೇರ್.
ಒಂದು ನಾಲ್ಕೈದು ಜೊತೆ ಬಟ್ಟೆ ತಂದ್ಬಿಡ್ತೀನಿ. ಟ್ಯೂಷನ್ ಹೇಳ್ಕೊಡ್ತಾ ಲೇಟ್ ಆದ್ರೆ ಭಾಗ್ಯ ಹೇಳ್ದಾಗೆ ಇಲ್ಲೇ ಉಳ್ಕೊಬಹುದು. ಇಲ್ಲಾಡಿ ನೀನು ಅಂತೂ ಇಂತೂ ನಮ್ಮ ಅಮ್ಮನ್ನೇ ಒಪ್ಪಿಸ್ಬಿಟ್ಟೆ. ನೀನಾಗ ನಿನಗೆ ಹೆಲ್ಪ್ ಕೇಳಿದ್ರೆ ನಾನು ಇಲ್ಲ ಅಂತೀನ, ನಾನು ನಿನ್ಗೋಸ್ಕರನೇ ಬಂದಿದ್ದು. ಥ್ಯಾಂಕ್ ಯು ಶ್ರೇಷ್ಠ. ಟ್ಯೂಷನ್ ನೆಪದಲ್ಲಿ ಇನ್ಮೇಲೆ ನಿನ್ ಜೊತೆಲಿ ಮನೇಲೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಸರಿ ಬಾ ಹೋಗೋಣ. ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ನನ್ನ ಮಗ ನೀನ್ ತಿಳ್ಕೊಂಡ ಹಾಗಲ್ಲ, ಅವನು ನಿನ್ಗಳಕ್ಕೆಲ್ಲ ಬೀಳಲ್ಲ, ಅದನ್ನ ಹೇಳ್ ಹೋಗೋಣ ಅಂತಾನೆ ಬಂದಿದ್ದು. ಆಂಟಿ ನೀವ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಏನೇನೋ ಮಾತಾಡ್ತಿದ್ದೀರಾ, ನನ್ಗೆ ಇದಿಷ್ಟ ಆಗಲ್ಲ. ಮುಚ್ಚಮ್ಮ ಬಾಯಿ, ನನಗ್ ಗೊತ್ತಿಲ್ವಾ ನಿಮ್ಮಂತ ಹುಡುಗಿರ್ ಬುದ್ಧಿ. ಮದುವೆ ಬೇಡ, ಮಕ್ಕಳು ಬೇಡ, ಸಂಸಾರ ಬೇಡ, ಆದ್ರೆ ಏನೋ ಒಂದು ಬೇಕು. ಜೀಳಿಗೆ ಮೀಸೆ ತೋರ್ಸಕ್ ಜಾಗ ಸಿಕ್ಕರೆ ಸಾಕಂತೆ, ಮಿಕ್ಕಿದ್ದು ಆರಾಮಾಗಿ ತೂರ್ಕೊಂಡು ಒಳಗ್ ಬರುತ್ತೆ. ನಾನು ಅಷ್ಟೇ ಇವತ್ತು ಟ್ಯೂಷನ್ ಟೀಚರ್ ಆಗಿ ಬಂದಿದ್ದೀನಿ, ಮುಂದೆ ಈ ಮನೆಯವ್ರನ್ನೆಲ್ಲ ಆಚೆ ಕಳಿಸಿ ತಾಂಡವ್ ಜೊತೆ ಸಂಸಾರ ಮಾಡ್ತೀನಿ. ಅಲ್ಲಿ ಕುಡಿದ್ಯಾ? ನಂಗೆ ಎಷ್ಟು ಬೇಡ ಬೇಡ ಅಂದ್ರು ನೀನ್ ಯಾಕೆ ಆ ಶ್ರೇಷ್ಠ ಟ್ಯೂಷನ್ ಟೀಚರ್ ಆಗೋದಕ್ಕೆ ಒಪ್ಕೊಂಡೆ? ಕೆಲವು ಸೂಕ್ಷ್ಮಗಳು ನಿನಗೆ ಗೊತ್ತಾಗಲ್ಲ. ಏನ್ ಮಾಡೋದತ್ತೆ, ಈಗ ಏನಿದ್ರು ಬಂಗಾರಿ ಓದ್ಕೊಳ್ಳೋದಷ್ಟೇ ಮುಖ್ಯ. ಅವಳಿಗೂ ಶ್ರೇಷ್ಠ ಅವ್ರನ್ನ ಕಂಡ್ರೆ ತುಂಬಾನೇ ಇಷ್ಟ, ಈಗ ಏನಿದ್ರು ಅವಳು ಖುಷಿಯಾಗಿರೋದೇ ಮುಖ್ಯ. ನಾನು ಚೆನ್ನಾಗಿ ಓದ್ಕೊಂಡಿದ್ರೆ ಇಷ್ಟೆಲ್ಲ ಕಷ್ಟ ಆಗ್ತಾನೆ ಇರಲಿಲ್ಲ. ಈಗ ನಾನು ಓದಿಲ್ಲ, ನನ್ನ ಮಗ ದೊಡ್ಡ ಆಫೀಸರ್ ಆಗಿಲ್ವಾ? ನಾವು ಯಾವ ರೀತಿ ಮಕ್ಕಳನ್ನ ಬೆಳೆಸ್ತೀವಿ ಅದ್ರ ಮೇಲೆ ಎಲ್ಲ ನಿಂತಿರತ್ತೆ. ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕಾದ್ರಂತೂ ಒಂದು ಪ್ರೈಸು ಅವಾರ್ಡು ತಗೊಳ್ಳೋನು 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 ಅಂದ್ರೆ ಮನೇಲಿ ಇರೋಕ್ಕೆ ಜಾಗ ಇರ್ತಿರ್ಲಿಲ್ಲ, ಹಾಗಾಗ್ತಿತ್ತು. ನೀನು ಅಷ್ಟೆ, ನಂತರ ನಿನ್ ಮಕ್ಕಳನ್ನ ಬೆಳೆಸಿದ್ರೆ ಅವು ಹಾಗೆ ಆಗಿರೋವು. ನಾನು ನೋಡ್ತೀನಿ, ಈ ಶ್ರೇಷ್ಠ ಬಂದ್ಮೇಲೆ ತನ್ವಿ ಏನಾರು ಕಡಿಮೆ ಮಾರ್ಕ್ಸ್ ತಗೋಬೇಕಂತೆ ಆಗಿದೆ, ಒಬ್ಬರನ್ನು ಸುಮ್ಮನೆ ಬಿಡಲ್ಲ ನಾನು. ಹಾಗೆಲ್ಲ ಏನೂ ಆಗ್ಲಿಕ್ಕಿಲ್ಲ ಅತ್ತೆ, ಶ್ರೇಷ್ಠ ಅವರು ಚೆನ್ನಾಗಿ ಓದಿಸ್ಬೋದು. ಅದೇನು ಓದಿಸ್ತಾಳೋ, ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರ್ತಿರ್ಲಿಲ್ಲ, ಈ ಟ್ಯೂಷನ್ ಗ್ಯೂಷನ್ ಇದೆಲ್ಲ ಯಾವುದೂ ಇರ್ತಾ ಇರಲಿಲ್ಲ. ಸ್ಕೂಲಲ್ಲಿ ಮಾಡಿದ ಪಾಠನ ಸರಿಯಾಗಿ ಕೇಳಿಸ್ಕೊಳ್ಳೋದು, ಮನೆಗೆ ಬಂದು ಇನ್ನೊಂದ್ಸಲ ಓದ್ಕೊಳ್ಳೋದು, ಅಲ್ಲಿ ಮುಗೀತು. ಆದ್ರೆ ಈಗಿನ ಕಾಲದ ಮಕ್ಕಳಿಗೆ ದಿನಕ್ಕೊಂದು ಶೋಕಿ, ಗಳಿಗೆಗೊಂದು ಶೋಕಿ. ಕಲಿಗಾಲ, ಇನ್ನೂ ಏನೇನ್ ನೋಡ್ಬೇಕೋ. ಅಮ್ಮ. ಏನ್ ಗುಣಣ್ಣ? ಎಲ್ರು ನಿಂಗೆ ಬೈತಾರೆ, ಅದ್ ನಂಗೆ ಅಷ್ಟೂರು ಇಷ್ಟ ಆಗಲ್ಲ. ಯಾಕಮ್ಮ ನಿನ್ ಶ್ರೇಷ್ಠ ಅಂತಿದ್ರ ಓದ್ಲಿಲ್ಲ, ಯಾಕ ಕಾಲೇಜ್ಗೂನು ಹೋಗ್ಲಿಲ್ಲ? ಹಲೋ ಭಾಗ್ಯ ಮೇಡಮ್, ಶ್ರೇಷ್ಠ ಆಫೀಸಿಂದ ಸುಸ್ತಾಗಿ ಬಂದಿರ್ತಾಳೆ, ಅಟ್ಲೀಸ್ಟ್ ಮನೆ ಬಂದವ್ರಿಗೆ ತಿನ್ನಕ್ಕೆ ಕುಡಿಯೋಕಾದ್ರೂ ಏನಾದ್ರೂ ಕೊಡಿ, ಮಕ್ಳನ್ನಂತೂ ನಿನ್ ಕೈಲಿ ಓದ್ಸಕ್ಕಾಗಲ್ಲ, ಕಡೆ ಪಕ್ಷ ಇಷ್ಟಾದ್ರೂ ಮಾಡಿ ಮೇಡಮ್ ಪ್ಲೀಸ್. ಓಕೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ನನ್ನ ಫೇವ್ರೆಟ್ ಸಬ್ಜೆಕ್ಟ್, ಕಾಲೇಜಲ್ಲಿ ಇದ್ದಾಗ ಇದನ್ನೆಲ್ಲ ಸಾಲ್ವ್ ಮಾಡೋದು ಎಷ್ಟು ಎಂಜಾಯ್ ಮಾಡ್ತಿದ್ದೆ ಗೊತ್ತಾ? ಶ್ರೇಷ್ಠ ಅವರೇ ತಗೊಳ್ಳಿ, ಬಂದಾಗಿಂದ ನಿಮ್ ತಿನ್ನಕ್ಕೇನು ಕೊಟ್ಟೆ ಇಲ್ಲ ನಾನು. ಅಯ್ಯೋ ಭಾಗ್ಯ, ನೀನಂತೂ ಅನ್ನಪೂರ್ಣೇಶ್ವರಿನೇ, ಕೇಳದೆ ಇದ್ರು ತಂದ ಏನಾದ್ರೂ ಕೊಡ್ತಿರ್ತೀಯ. ಅಯ್ಯೋ ನೀವು ನನ್ನ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಿರುವಾಗ ನಾನು ಇಷ್ಟು ಮಾಡಿದ್ರೆ ಹೇಗೆ? ಆಂಟಿ ನಮ್ಮ ಅಮ್ಮನು ಮ್ಯಾಥ್ಸ್ ಅಲ್ಲಿ ಜಾಣೆ ಗೊತ್ತಾ, ನನಗೆ ಸಕ್ಕತ್ತ ಲೆಕ್ಕ ಹೇಳ್ಕೊಡ್ತಾರೆ. ಹೌದಾ? ವಾಹ್ ಭಾಗ್ಯ. ಅಮ್ಮ ಏಳನೇ ಕ್ಲಾಸ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ 100/100 ತಗೊಂಡಿದ್ರಂತೆ, ಅಲ್ವಾ ಅಮ್ಮ? ಅಷ್ಟ್ ಜಾಣೆ ಆಗಿದ್ರೆ ಮತ್ತೆ 9 ಕ್ಲಾಸ್ಗೆ ಓದೋದ್ ನಿಲ್ಸಿದ್ದು?
ಒಂದು ಎರಡು ಬಾಲಲ ಎರಡು ಮೂರು ನಾಲ್ಕು ಅನ್ನ ಹಾಕೊಂಡ್ರೆ ಅದು ಮ್ಯಾಥ್ಸ್ ಅಲ್ಲ, ಅದಕ್ಕಿಂತ ಜಾಸ್ತಿನೇ ಇದೆ. ಆಲ್ಜಿಬ್ರ ಜಾಮಿಟ್ರಿ ಅಂತ ಏನೇನೋ ದೊಡ್ಡ ಮ್ಯಾಥ್ಸ್ ಇದೆ ಗೊತ್ತಾ ನಿನಗದು? ಹಂಗಂದ್ರೆ ಏನು ಬಂಗಾರಿ? ಅಂದ್ರೆ ಅಂಕಗಣಿತ, ಬೀಜಗಣಿತ, ರೇಖಾಗಣಿತ ಮತ್ತೆ ಪ್ರಮೇಯಗಳು ಆತರ ಏನೇನೋ ಇದೆ ಭಾಗ್ಯ. ಹಾ, ಇದೆಲ್ಲ ಕೇಳಿದೀನಿ ನಾನು ಓದುವಾಗ. ಕನ್ನಡದಲ್ಲಿ ಹೇಳಿದ್ರೆ ನನಗೂ ಗೊತ್ತಾಗುತ್ತೆ. ಗೊತ್ತಾಯ್ತು ಅಂತ ಇಲ್ಲೇ ನಿಂತ್ಕೋಬೇಡ, ತಿಂಡಿ ಕೊಟ್ಟಾಯ್ತಲ್ವಾ, ಹೋಗು, ನಂಗೆ ಡಿಸ್ಟರ್ಬ್ ಆಗುತ್ತೆ, ನಾನು ಓದ್ಕೋಬೇಕು. ತನ್ವಿ, ಹಾಗೆಲ್ಲ ಮಾತಾಡಬಾರ್ದು. ನೀವು ಸುಮ್ಮನೆ ಇರಿ ಆಂಟಿ, ನಿಮ್ಗೆ ಗೊತ್ತಾಗಲ್ಲ. ಸುಮ್ ಸುಮ್ನೆ ಕಿರಿಕಿರಿ ಮಾಡ್ತಾಳಮ್ಮ, ಸಿಬಿಎಸ್ಇ ಸಿಲೆಬಸ್ ಎಷ್ಟು ಕಷ್ಟ ಇದೆ ಅಂತ ಅವಳಿಗೆ ಗೊತ್ತಿಲ್ಲ. ಐಮ್ ಸಾರಿ ಭಾಗ್ಯ. ಅಯ್ಯೋ ನೀವು ಒಳ್ಳೆ, ಪರವಾಗಿಲ್ಲ ಬಿಡಿ, ನೀವು ಓದಿಸಿ, ನಾನು ಹೋಗ್ತೀನಿ. ಅಕ್ಕಮ್ಮ ಏನ್ ಮಾಡ್ತಿದ್ಯಾ? ಏನ್ ಮದುಮಗಳು, ಇಷ್ಟೊತ್ತೆ ಗಂಡನ ಪಕ್ಕದಲ್ಲಿ ಇರೋದ್ ಬಿಟ್ಟು ಅಕ್ಕಮ್ಮನ ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ಯಾ? ಸುಮ್ನಿರ್ತೀಯಾ ಲಡ್ಡು? ಮನೇಲೆಲ್ಲ ಹೇಗಿದ್ದಾರೆ? ಚಿಕ್ಕತ್ತೆ, ಮಾವ, ಅಜ್ಜಿ ಎಲ್ರೂ ಚೆನ್ನಾಗಿದ್ದಾರ? ಹೊಂದ್ಕೊಂಡು ಹೋಗ್ತಿದ್ಯಾಲ ಎಲ್ರ ಜೊತೆ, ಕಷ್ಟ ಏನು ಆಗ್ತಿಲ್ಲ ಅಲ್ವಾ? ಇಲ್ಲ ಅಕ್ಕಮ್ಮ, ಆತರ ಏನಿಲ್ಲ, ಎಲ್ರೂ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಎಲ್ಲಿ ನಿಮ್ ಪತಿದೇವ್ರು ಈಗ್ಲೂ ನಿನ್ ಜೊತೆ ಅಂಟ್ಕೊಂಡೇ ಇರ್ತಾನ ಹೇಗೆ? ನಿನ್ಗೆ ಯಾವಾಗ್ಲೂ ತಮಾಷೆನೆ, ಅವ್ರಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅವನಿಗೆ ಇನ್ನೇನೇ ಕೆಲ್ಸ, ನಿನ್ನ ತೋಳಲ್ಲಿ ಎತ್ಕೊಂಡು ಓಡಾಡೋದು, ಪ್ರೀತಿ ಮಾಡೋದು, ಅಷ್ಟೇ ತಾನೇ ಕೆಲ್ಸ. ಅಕ್ಕಮ್ಮ ನಿಂದೊಳ್ಳೆ. ಅದ್ ಬಿಡು, ಗುಂಡು ರಾಜ ಎಲ್ಲಿ? ಹಾಯ್, ಹೋಮ್ವರ್ಕ್ ಮಾಡ್ದ್ಯಾ? ಹೂ ಆಯ್ತು, ತಾತ ಮಾಡಿಸಿದ್ರು. ಜಾಣ ಅಕ್ಕ ಇಲ್ಲಿ, ಅವಳೇನ್ ಮಾಡ್ತಿದ್ದಾಳೆ? ಶ್ರೇಷ್ಠ ಆಂಟಿ ಅಕ್ಕಂಗೆ ಟ್ಯೂಷನ್ ತಗೋತಿದ್ದಾರೆ. ಅಕ್ಕಮ್ಮ ಶ್ರೇಷ್ಠ ಅವ್ರು ಬಂದಿದಾರ? ಇದ್ಯಾವ್ದಿದು ಟ್ಯೂಷನ್? ಹೂ ಲಡ್ಡು, ತನ್ವಿಗೆ ಪಾಠ ಹೇಳ್ಕೊಡ್ತಿದ್ದಾರೆ. ಅದೆಲ್ಲ ಯಾಕಕ್ಕಮ್ಮ, ಅವ್ರ ಕೈಲೆಲ್ಲ ಪಾಠ ಯಾಕೆ ಹೇಳಿಸ್ಕೋಬೇಕು ಇವಳು? ಏನಂತ ಅವಳ್ದು ಇಷ್ಟೊತ್ತಲ್ಲಿ ಏನ್ ಫೋನ್ ಮಾಡಿರೋದು? ಅದು ಏನಿಲ್ಲ ರೀ, ಸುಮ್ಮನೆ ಹಾಗೆ ಮಾತಾಡೋಕ್ಕೆ. ಈಗ ಮಾತಾಡೋರು ನನ್ನ ಮನೆ ವಿಷಯಕ್ಕೆ ತಲೆ ಹಾಕಬಾರ್ದು. ಶ್ರೇಷ್ಠ ಟ್ಯೂಷನ್ ಕೊಟ್ರೆ ನಿನಗೇನೆ ಕಷ್ಟ? ಹಾಗಲ್ಲ ಬಾಬಾ, ಅವರೇ ಯಾಕೆ ಅಂತ ಕೇಳ್ತಿದ್ದೆ. ಅವಳಲ್ದೆ ಇನ್ಯಾರಿದ್ದಾರೆ? ಓ ಅಕ್ಷಾತ್ ಸರಸ್ವತಿ ಪುತ್ರಿ, ತಾವೇ ಬಂದು ನನ್ನ ಮಗಳು ಪಾಠ ಮಾಡ್ತಿರೋ ಏನೋ.